गणेश फेस्टिवल और ईद मिलादुन नबी को एक साथ आता देख गुलबर्गा डेप्यूटी कमिश्नर फौजिया तरन्नुम मैडम ने डीसी ऑफिस पर पीस मीटिंग ऑर्गेनाइज की है, जिसमें गुलबर्गा पुलिस कमिश्नर, गुलबर्गा एसपी, गुलबर्गा डीसीपी और शहर के हिंदू मुस्लिम पॉलिटिकल नॉन पॉलिटिकल लीडर, सोशल एक्टिविस्ट और तमाम एरिया के पीस मीटिंग मेंबर्स यहां मौजूद थे। पीस मीटिंग का मकसद पिछली बार की तरह इस बार भी गणेश फेस्टिवल और ईद मिलादुन नबी एक साथ आ रहे हैं। गणेश फेस्टिवल और ईद मिलादुन नबी के मौके पर हिंदू मुस्लिम अपने अंदाज में सड़कों पर जश्न मनाते हैं। इस बीच कोई हालात खराब ना हो, इसलिए पीस मीटिंग के जरिए तमाम जिम्मेदारों को गवर्नमेंट और एडमिनिस्ट्रेशन के गाइडलाइन समझाए गए हैं। इस दौरान गुलबर्गा डीसी फौजिया तरन्नुम मैडम ने कहा, गुलबर्गा शहर गंगा जमुना तहजीब और हिंदू मुस्लिम भाईचारगी के लिए जाना जाता है। इस शहर के लोग हर फेस्टिवल को मिलकर अमन और शांति के साथ सेलिब्रेट करते हैं, लेकिन इसके बावजूद कुछ सरपसंद लोग रहते हैं जो जानबूझकर माहौल खराब करने की कोशिश करते हैं। इसलिए पीस मीटिंग के जरिए तमाम को गवर्नमेंट और एडमिनिस्ट्रेशन की गाइडलाइन समझाई गई हैं। पीस मीटिंग के जरिए डीसी मैडम ने कहा, अगर किसी को कोई प्रॉब्लम है तो वो गुलबर्गा पुलिस कमिश्नर, एसपी और कॉरपोरेशन कमिश्नर से मुलाकात कर सकते हैं। दिस वीडियो प्रेजेंटेड बाय मनूर मल्टी स्पेशलिटी हॉस्पिटल, हाईली क्वालिफाइड एंड वेल एक्सपीरियंस्ड डॉक्टर्स टीम फॉर इमरजेंसी एंड ट्रॉमा केयर 24/7 एट बारी हिल सर्कल रिंग रोड गुलबर्गा। ಸಿಎಂ ಸಾಹೇಬ್ರದ್ದು ಮೀಟಿಂಗ್ ಇರೋದು ಪ್ರಯುಕ್ತ ನಾನು ಸ್ವಲ್ಪ ನಾನು ಬಂದಾದ್ಮೇಲೆ ಮಾಡೋಣ. ಯಾಕೆ ನಾನು ಪೋಸ್ಟ್ಪೋನ್ ಮಾಡಿದ್ದೆ ಅಂದ್ರೆ, ನನಗೆ ಬಹಳ ನಂಬಿಕೆ ಗುಲ್ಬರ್ಗಾ ಜನರ ಮೇಲೆ ಮತ್ತು ಈ ಜಿಲ್ಲೆದು, ಕಲಬುರಗಿ ಜಿಲ್ಲೆದು ಇತಿಹಾಸ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಯಾವಾಗಲೂ ಈ ರೀತಿ ಆಗೋದಿಲ್ಲ. ನನಗೆ ಹೆಮ್ಮೆದು ವಿಷಯ ಈ ಜಿಲ್ಲೆಯಲ್ಲಿ ನಾವು ಜಿಲ್ಲಾಧಿಕಾರಿಯಾಗಿ ಬಂದಿರೋದು, ತಮ್ಮೆಲ್ಲರದ್ದು ಸರ್ಕಾರ ಇರುತ್ತೆ ಆ ನಂಬಿಕೆ ಮೇಲೆ ನಾವು ಪೋಸ್ಟ್ಪೋನ್ ಮಾಡಿಸಿರೋದು. ಆ ನಂಬಿಕೆ ಮೀರಿ ತಾವುಗಳು ಎಲ್ಲ ವರ್ತನೆ ಮಾಡಿ ತೋರಿಸ್ಬೇಕಾಗಿರೋದು ಹೌದು ಇಲ್ಲ. ನಾನು ಬಹಳ ಸಂಕ್ಷಿಪ್ತವಾಗಿ ಮಾತಾಡ್ತೀನಿ, ಬಹಳ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಈಗಾಗಲೇ ಮೋಸ್ಟ್ ಆಫ್ ದ ಪಾಯಿಂಟ್ಸ್ ಕವರ್ ಆಗಿದೆ. ನಮ್ಮ ಎಸ್ ಪಿ ಅವರು ಆಗಲಿ, ಕಮಿಷನರ್ ಅವರು ಆಗಲಿ, ಈಗ ಬಾಂಬ್ ಕಡೆಯಿಂದ ಬಂದಿರೋದು ಚರ್ಚೆ ತಕ್ಕಂತಹ ಪುಲಿಸ್ ಅವ್ರದ್ದು ಮೊಬೈಲ್ ವ್ಯಾನ್ಸ್ ಮತ್ತು ವಿಜಿಲೆನ್ಸ್ ಇರಲಿ, ಪಿಟಿ ಇರಲಿ, ಜೊತೆಗೆ ನಮ್ ಜೆಸ್ಕಾಂ ಅವರು ಸಹ ಸ್ವಲ್ಪ ತಾವು ಮತ್ತು ಕಾರ್ಪೊರೇಷನ್ ಅವರು ಕೋಆರ್ಡಿನೇಟ್ ಮಾಡಿ ಪ್ರೀ ಕಟ್ಟಿಂಗ್ ಆಗೋದು ಅಥವಾ ಟ್ರಿಮ್ಮಿಂಗ್ ಆಗೋದು ಆಗಲಿ, ಎಲ್ಲಿ ಎಲ್ಲಿ ಹೈ ಟೆನ್ಷನ್ ವೈರಸ್ ಇರೋದು ಸ್ವಲ್ಪ ನೀವು ಏರ್ಸೋದು ಅಥವಾ ಯಾವ ಸಲ ಬದಲಾವಣೆ ಮಾಡೋದು, ಶಿಫ್ಟ್ ಮಾಡಿಸೋದು ಏನಿದೆ ನಿಮ್ದು ಪ್ರೋಟೋಕಾಲ್ ಪ್ರಕಾರ ಆಸ್ ಪರ್ ಗವರ್ಮೆಂಟ್ ಗೈಡ್ಲೈನ್ಸ್ ತಾವು ಮಾಡಿ, ಅದು ಅವ್ರಿಗೇನು ಸ್ವಲ್ಪ ಸಂವಾದ ನಿರಂತರವಾಗಿ ಇಟ್ಕೊಳ್ಳಿ. ಸೊ ದಟ್ ನಿಮ್ಗೇನು ಫೀಡ್ಬ್ಯಾಕ್ ಸತತವಾಗಿ ಬರ್ತಾ ಇರುತ್ತೆ, ಅದ್ರ ಪ್ರಕಾರ ಸ್ವಲ್ಪ ಒಂದು ಒಳ್ಳೆತನದಿಂದ ಮಾಡಿಸಿ. ಅದ್ ಬಿಟ್ಟು ನಮ್ಮವರು ಬಹಳ ಒಳ್ಳೆ ಪಾಯಿಂಟ್ ಒಬ್ಬ ರೇಸ್ ಮಾಡಿದ್ರು, ನಾವು ನಮ್ಮ ಆಚರಣೆ ಬಗ್ಗೆ ವಿಚಾರಿಸ್ತೀವಿ, ಆದರೂ ಇದು ಪ್ರತಿಯೊಬ್ಬರದ್ದು ಆಚರಣೆ, ಅಧಿಕಾರಿ ವರ್ಗವ್ರದ್ದು ಆಚರಣೆ ಹೌದು ಇಲ್ಲ. ನಮ್ಗೆಲ್ಲ ಟೆನ್ಷನ್ ಕೊಡ್ಬೇಡಿ ತಾವುಗಳು. ಅಲ್ಲಿ ಪಾಪ ನಮ್ಮ ಪೌರ ಕಾರ್ಮಿಕರು ದಿನ ಪೂರ್ತಿ ರಾತ್ರಿ ಪೂರ್ತಿ ಕೆಲಸ ಮಾಡ್ತಾರೆ, ಇಲ್ಲಿ ಪೊಲೀಸ್ ವರ್ಗವರು ದಿನ ಪೂರ್ತಿ ರಾತ್ರಿ ಪೂರ್ತಿ ಕೆಲಸ ಮಾಡ್ಬೇಕು, ಆ ಕಡೆ ಅಧಿಕಾರಿ ವರ್ಗವರು ಯಾರ್ಯಾರು ಮ್ಯಾಜಿಸ್ಟ್ರೇಟ್ಸ್ ಇದ್ದಾರೆ ಅವ್ರು ಹೋಗಿ ರೌಂಡ್ಸ್ಗೆ ಹೋಗ್ಬೇಕಾಗಿರುತ್ತೆ. ಸಿಕ್ಕಾಪಟ್ಟೆ ಎಲ್ಲ ಅವ್ರ ಮನೆಯಲ್ಲಿನ ಆಚರಣೆ ಇರುತ್ತೆ, ಅದ್ ಬಿಟ್ಟು ಅವರು ಕೆಲಸ ಹೆಮ್ಮೆಯಿಂದ ಮಾಡಿಸ್ತಾ ಇರ್ತಾರೆ. ತಾವು ಅದ್ ಬಗ್ಗೆ ಸ್ವಲ್ಪ ತಾವು ಕಾಳಜಿ ವಹಿಸಿ. ನಿಮ್ದು ಹಬ್ಬ ನಮ್ಮೆಲ್ಲರದ ಹಬ್ಬ, ಎರಡು ಹಬ್ಬ ನಮ್ದೆ ಜನರು ಹೌದು ಇಲ್ರಿ. ಸೊ ತಾವೆಲ್ಲರೂ ಸ್ವಲ್ಪ ಈ ಬಗ್ಗೆ ಕಾಳಜಿ ವಹಿಸಿ, ಸ್ವಚ್ಛತೆ ಕಾಪಾಡೋದು, ಪರಿಸರ ಸ್ನೇಹಿ ಒಂದು ಗಣೇಶ ಚತುರ್ಥಿ ಆಗಲಿ, ಮಿಲಾದ್ ನಡೆಸೋದು ಆಗಲಿ, ಈಗ ಒಂದು 7 ಪಾಯಿಂಟ್ ಸುತ್ತೋಲೆ ಹೊರಡಿಸಿದ್ದಾರೆ ಗವರ್ಮೆಂಟ್ ವತಿಯಿಂದ. ಇದು ನಾವು ಎಲ್ಲ ವಾಟ್ಸಪ್ ಗ್ರೂಪ್ಸ್ ಅಲ್ಲಿ ಮತ್ತು ಪತ್ರಿಕಾ ಪ್ರಕಟಣೆ ಕೊಟ್ಟು ನಾವು ಎಲ್ಲ ಕಡೆ ಶೇರ್ ಮಾಡ್ತೀವಿ. ಎಲ್ಲಿ ನೀವು ಲ್ಯಾಂಡ್ ಫಿಲ್ ಸೈಟ್ ಅಲ್ಲಿ ಒಂದು ಡೆಸಿಗ್ನೇಟೆಡ್ ಝೋನ್ ಅಲ್ಲಿ ಇಡಿಸಬೇಕು, ಮತ್ತು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಇರೋದು ಆಗಲಿ, ಕಾಂಪೋಸ್ಟಬಲ್ ಅಥವಾ ಯಾವುದು ಕಂಪೋಸ್ಟ್ ಬಯೋಡಿಗ್ರೇಡಬಲ್ ಮೆಟೀರಿಯಲ್ ಇದೆ ಅಲ್ಲಿಂದ ನೀವು ಇದು ಮಾಡಿಸ್ಬೇಕಾಗಿರೋ ಅಂತ ಈಗಾಗಲೇ ಎಲ್ಲರೂ ಹೇಳಿದ್ದೀನಿ. ಇದ್ ಬಿಟ್ಟು ಕಾರ್ಪೊರೇಷನ್ ಅವರು ಸಿಂಗಲ್ ವಿಂಡೋ ಸಿಸ್ಟಮ್ ಈಗಾಗಲೇ ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ಪ್ರತಿ ಯು ಎಲ್ ಬಿ ಅಲ್ಲಿ ಅರ್ಬನ್ ಲೋಕಲ್ ಬಾಡೀಸ್ ಎಲ್ಲೆಲ್ಲಿದೆ, ಆಳಂದ ಆಗಲಿ, ನಮ್ಮ ಆಳಂದ, ಜೇವರ್ಗಿ, ಚಿತ್ತಾಪುರ, ಚಿಂಚೋಳಿ, ಎಲ್ಲ ಕಡೆ ಈ ರೀತಿ ತಾವೂ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಇಟ್ಟು ಪರ್ಮಿಷನ್ ಕೊಡಿಸೋದು ಆಗಲಿ ಮಾಡಿಸಿ. ನೀವು ಬಂಡಲ್ ಕೂತ್ಸುವಾಗಲೇ ಮುಂಚಿತವಾಗಿನ ಪರ್ಮಿಷನ್ ತಗೊಳ್ಳಿ. ಯಾವ ದಿನಾಂಕ ನೀವು ಮಾಡ್ತೀರಾ, ಸಿ ಪಿ ಅವ್ರು ಹೇಳಿದಾಗ ಬಹಳ ಅವರು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಮಾತಾಡಿದ್ದಾರೆ, ತಮ್ಮೆಲ್ಲರಿಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಮಾಡಿಸಿ. ಮೆರವಣಿಗೆ ತೆಗೆಯುವಾಗ ಟೇಕ್ ಪ್ರಯರ್ ಪರ್ಮಿಷನ್, ರೂಟ್ ಎಲ್ಲ ನೀವು ಪ್ಲಾನ್ ಮಾಡಿಸಿ. ಪೊಲೀಸ್ ಅವ್ರಿಗೆ ನಾನು ಫುಲ್ ಅಥಾರಿಟಿ ಕೊಡ್ತಾ ಇದ್ದೀನಿ, ಲೆಟ್ ದಮ್ ಡಿಸೈಡ್ ಅವ್ರು ಮಾಡಿ. ರೂರಲ್ ಏರಿಯಾದಲ್ಲಿ ನೀವು ಎಸ್ ಪಿ ಅವ್ರ ಜೊತೆ ಮಾತಾಡಬಹುದು, ಸಿಟಿ ಏರಿಯಾ ಅಲ್ಲಿ
ನೀವು ಕಮಿಷನರ್ ಪೊಲೀಸ್ ಅವ್ರ ಕಡೆಯಿಂದ ಮಾತಾಡಿಸಿ ಮುಂಚಿತವಾಗಿ ಕಮಿಷನ್ ತಗೊಂಡು ನೀಟಾಗಿ ಮಾಡಿ. ತಮ್ಮದು ನಮಗೆ ಎಲ್ಲ ಒಂದೇ ಕಾನೂನು. ಹೌ ವಿ ಕಮ್ ಅಂಡರ್ ದ ಪರ್ವ್ಯೂ ಆಫ್ ಲಾ ತಾವೆಲ್ಲರೂ ಬರ್ತೀವಿ. ಸುಪ್ರೀಂ ಕೋರ್ಟ್ ಯಾವುದಾದ್ರೂ ಡೈರೆಕ್ಷನ್ ಇದೆ, ಹೈಕೋರ್ಟ್ ಯಾವುದಾದ್ರೂ ಡೈರೆಕ್ಷನ್ ಇದೆ, ಸರ್ಕಾರ ವತಿಯಿಂದ ಯಾವುದಾದ್ರೂ ನಿರ್ದೇಶನಗಳು ಬಂದಿದೆ ಅಂದ್ರೆ ತಾವು ಪಾಲನೆ ಮಾಡಬೇಕಾಗಿರೋದು ನಾವು ಮಾಡಬೇಕಾಗಿರೋದು. ದಟ್ ವಿ ಡಿ ನಾಟ್ ನೀಡ್ ಟು ರಿಇಟ್ರೇಟ್ ಅಂತ ನಾನು ಅನ್ಕೊಂಡಿದ್ದೆ. ತಾವೆಲ್ಲರೂ ಬಹಳ ಜವಾಬ್ದಾರಿ ಹೊಂದಿರೋರು ನಾಗರಿಕರು ಇದ್ದೀರಿ, ಹೌದಿಲ್ರಿ? ಸೊ ಐ ಹೋಪ್ ಯು ವಿಲ್ ಆಲ್ಸೋ ಗೋ ಬೈ ದಿ ಆಕ್ಟ್ ಆಫ್ ದ ಲಾ, ಬೈ ದ ಸ್ಪಿರಿಟ್ ಆಫ್ ದಿ ಲಾ. ಯಾವುದು ಒಂದು ನಿರ್ದೇಶನ ಬಂದಂತೆ ನಾವು ಕೆಲಸ ಮಾಡೋಣ, ಚೆನ್ನಾಗಿ ಒಂದು ಖುಷಿಯಿಂದ ಆಚರಣೆ ಮಾಡೋಣ. ಪ್ರತಿಯೊಂದು ಹಬ್ಬ ನಾವು ಯಾವಾಗಲೂ ಸೇರಿನೇ ಮಾಡಿಸಿ ಬರ್ತಾ ಇರೋದು, ಈಗಲೂ ಹಾಗೆ ಮಾಡೋಣ. ಯಾವುದು ಕಾನೂನಾತ್ಮಕ ಕ್ರಮ ತಗೊಳ್ಳೋದು, ಪರಿಸ್ಥಿತಿ ಬರೋದು ಬೇಡ. ಮತ್ತು ಈ ಒಂದು ಏನು ಒಂದು ಪೀಸ್ಫುಲ್ ಎನ್ವೈರನ್ಮೆಂಟ್ ಅಂತ ಹಾಳಾಗೋದನ್ನು ಬೇಡ. ದೊಡ್ಡವ್ರು ಇದ್ದೀರಿ, ನೀವು ಸಣ್ಣವ್ರಿಗೆ ಹೇಳ್ಕೊಡೋದು ನಿಮಗೆ ಪದ್ಧತಿ ಗೊತ್ತಿದೆ. ನಾವು ಬಹಳ ಸಣ್ಣವ್ರು ಇದ್ದೀನಿ, ಆ ಒಂದು ಮಾತಲ್ಲಿ ನೋಡ್ತೀವಿ, ನಾನು ಹೇಳ್ಕೊಡೋದು ತಮಗೆ ಅವಶ್ಯಕತೆ ಇರೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಪ್ಲೀಸ್ ಆಲ್ ಆಫ್ ಯು ಕೋಆಪರೇಟ್, ಲೆಟ್ ಅಸ್ ಡೂ ಅ ಬ್ಯೂಟಿಫುಲ್ ಸೆಲೆಬ್ರೇಷನ್, ಪರಿಸರ ಸ್ನೇಹಿ ಮಾಡಿಸೋಣ. ಎಲ್ಲರೂ ಒಬ್ಬೊಬ್ಬರಿಗೆ ಅಂದ್ಕೊಂಡು ಚೆನ್ನಾಗಿ ಕೋಆಪರೇಟ್ ಮಾಡಿ ಮಾಡಿಸೋಣ. ಪೊಲೀಸ್ ಅವ್ರಿಗೇನು ತಾವೆಲ್ಲರೂ ಸಹಕಾರ ಕೊಡಿ, ಅಧಿಕಾರಿ ವರ್ಗವರಿಗೆ ಸಹ ನೀವು ಸಹಕಾರ ಕೊಡಿ. ಸ್ವಲ್ಪ ಎಲ್ಲರೂ ಕೋಆರ್ಡಿನೇಟ್ ಮಾಡಿ, ಒಬ್ಬರೊಬ್ಬರು ಕೋಆರ್ಡಿನೇಟ್ ಮಾಡಿ ಒಂದು ಉತ್ತಮ ಆಚರಣೆ ಮಾಡಿ. ಈ ವರ್ಷ, ಈ ವರ್ಷ ಮಾತ್ರ ಅಲ್ಲ, ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೀವಿ. ಈ ವರ್ಷ ವಿಶೇಷವಾಗಿ ನಮ್ಮ ಕಡೆಯಿಂದ ವಿನಂತಿ, ಲೆಟ್ ಅಸ್ ಡೂ ಅ ಬ್ಯೂಟಿಫುಲ್ ಸೆಲೆಬ್ರೇಷನ್. ಯಾಕೆ ಸಂಚಾರಕ್ಕೆ ವ್ಯವಸ್ಥೆ ಆಗೋದು ಬೇಡ. ಜನರಿಗೆ, ಮಕ್ಕಳದ್ದು ಸ್ಕೂಲ್ ಎಕ್ಸಾಮ್ಸ್ ಇರುತ್ತೆ, ಮಿಡ್ ಟರ್ಮ್ ಎಕ್ಸಾಮ್ಸ್ ಇರುತ್ತೆ, ಅವ್ರಿಗೇನು ನಾವು ತೊಂದರೆ ಕೊಡಿಸೋದು ಬೇಡ. ಖುಷಿನ ಚೆನ್ನಾಗಿ ಮಾಡಿಸಿ ಈ ಸಲ. ಲೆಟ್ ಅಸ್ ಕ್ರಿಯೇಟ್ ಅ ಟೆಂಪ್ಲೇಟ್, ಪ್ರತಿ ಸಲ ಹೀಗೆ ಆಗೋ ರೀತಿ ನಾವು ಮಾಡಿಸಿ. This video presented by Manur Multi-Speciality Hospital, highly qualified and well-experienced doctors team for emergency and trauma care 24/7 at Bali Hills Circle Ring Road, Gulbarga.